ನಾಗಾಂಬಿಕಾ ಎಜುಕೇಶನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾಗಾಂಬಿಕಾ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನ ಉದ್ಘಾಟನಾ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಆಯೋಜಿಸಿದ್ದ ನಾಗಾಂಬಿಕಾ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನ ಉದ್ಘಾಟನಾ ಸಮಾರಂಭವನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕುಲಪತಿಗಳಾದ ಪ್ರೊಫೆಸರ್ ದಯಾನಂದ್ ಅಕ್ಸರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಾಗಾಂಬಿಕಾ ಮಹಿಳಾ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಅರವಿಂದ್ ಕುಮಾರ್ ಬಿರಾದರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರಿಗೆ ಸ್ವಾಗತಿಸಿದರು. ಕಲಬುರಗಿ ಆಯಾ ಡಾಕ್ಟರ್ ಅರವಿಂದ್ ಕುಮಾರ್ ಬಿರಾದರ್ ಪ್ರಿನ್ಸಿಪಾಲ್, ವೆಲ್ಕಮ್ ದಿ ಆನರೇಬಲ್ ವೈಸ್ ಚಾನ್ಸಲರ್ ಆಫ್ ಗುಲ್ಬರ್ಗಾ ಯೂನಿವರ್ಸಿಟಿ ಕಲಬುರಗಿ ಪ್ರೊಫೆಸರ್ ದಯಾನಂದ್ ಅಗಸರ್ ಸರ್ಜಿ ಟು ಅವರ್ ಇನಾಗರೇಷನ್ ಫಂಕ್ಷನ್ ಆಫ್ ನಾಗಾಂಬಿಕಾ ಆರ್ಟ್ಸ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಪಿ ಯು ಕಾಲೇಜ್ ಸರ್. ಐ ವೆಲ್ಕಮ್ ದಿ ಪ್ರೆಸಿಡೆಂಟ್ ಆಫ್ ದಿಸ್ ಇನಾಗರೇಷನ್ ಫಂಕ್ಷನ್ ಶ್ರೀ ಶಿವಶರಣಪ್ಪ ಮುಳೆಗಾಂವ್ ಸರ್ಜಿ, ಡೆಪ್ಯೂಟಿ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಕಲಬುರಗಿ ಟು ದಿಸ್ ಇನಾಗರೇಷನ್ ಫಂಕ್ಷನ್ ಸರ್. ಐ ಆಲ್ಸೋ ವೆಲ್ಕಮ್ ದ ಚೀಫ್ ಗೆಸ್ಟ್ ಆಫ್ ದಿ ಇನಾಗರೇಷನ್ ಫಂಕ್ಷನ್ ಪ್ರೊಫೆಸರ್ ಉದಯ್ ಕುಮಾರ್ ಕೆ ಕುಲಕರ್ಣಿ, ದಿ ಡೈರೆಕ್ಟರ್ ಕಾಲೇಜ್ ಡೆವಲಪ್ಮೆಂಟ್ ಕೌನ್ಸಿಲ್ ಕರ್ನಾಟಕ ಸ್ಟೇಟ್ ಅಕ್ಕ ಮಹಾದೇವಿ ವುಮೆನ್ಸ್ ಯೂನಿವರ್ಸಿಟಿ ವಿಜಯಪುರ. ಐ ಆಲ್ಸೋ ವೆಲ್ಕಮ್ ಟುಡೇಸ್ ಗೆಸ್ಟ್ ಪ್ರೊಫೆಸರ್ ವಿಷ್ಣು ಎಂ ಶಿಂದೆ, ದಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಕರ್ನಾಟಕ ಸ್ಟೇಟ್ ಅಕ್ಕ ಮಹಾದೇವಿ ವುಮೆನ್ಸ್ ಯೂನಿವರ್ಸಿಟಿ ವಿಜಯಪುರ ಟು ದಿಸ್ ಇನಾಗ್ರೇಷನ್ ಫಂಕ್ಷನ್. ಐ ಆಲ್ಸೋ ವೆಲ್ಕಮ್ ಅನದರ್ ಗೆಸ್ಟ್ ಶ್ರೀ ಚನ್ನಬಸಪ್ಪ ಎಸ್ ಮುದೋಳ್ ಸರ್ಜಿ, ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಕಮಿಷನರ್ ಆಫೀಸ್ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಕಲಬುರಗಿ. ಐ ಆಲ್ಸೋ ವೆಲ್ಕಮ್ ಡಾಕ್ಟರ್ ಸಂಗಮೇಶ್ ಹಿರೇಮಠ್ ಸರ್, ರೀಜನಲ್ ಡೈರೆಕ್ಟರ್ ಕಲಬುರಗಿ ಡಿವಿಜನ್ ಆಫ್ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರು. ಆನ್ ಬಿಹಾಫ್ ಆಫ್ ನಾಗಾಂಬಿಕಾ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಐ ಆಲ್ಸೋ ವೆಲ್ಕಮ್ ದಿ ಮೀಡಿಯಾ ಪರ್ಸನ್ಸ್. ನಂತರ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕುಲಪತಿಗಳಾದ ಪ್ರೊಫೆಸರ್ ದಯಾನಂದ್ ಅಕ್ಸರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಪಿ ಯು ಕಾಲೇಜಿನ ಹಂತ ವಿದ್ಯಾರ್ಥಿಗಳ ದೆಸೆಯಿಂದ ಹೇಳುವುದಾದರೆ ಬಹುಶಃ ಆ ವಿದ್ಯಾರ್ಥಿಗಳ ಭವಿಷ್ಯದ ದಿಕ್ಕನ್ನು ನಿರ್ಣಯಿಸುವಂಥ ಬದಲಾಯಿಸುವಂಥ ಒಂದು ಹಂತ ಅದು. ಮಕ್ಕಳು ಎಸ್ ಎಸ್ ಎಲ್ ಸಿ ಓದಿದ ಮೇಲೆ ಪಿ ಯು ಸಿ ಕಾಲೇಜಿಗೆ ಬಂದ ಮೇಲೆ ಆ 2 ವರ್ಷದ ಅಧ್ಯಯನದ ಸಿದ್ಧತೆ ಹೇಗಿರುತ್ತೆ ಅನ್ನೋದಾದರೆ ಪಾಲಕರಾಗಿ ನಾವು ಅದನ್ನು ಯೋಚಿಸುವುದಾದರೆ ಬಹುಶಃ ನಮ್ಮ ಮಕ್ಕಳ ಭವಿಷ್ಯವನ್ನೇ ನಿರ್ಧರಿಸತಕ್ಕಂಥ ಒಂದು ಹಂತ. ಈ ಹಂತದಲ್ಲಿ ಮಕ್ಕಳ ಅಧ್ಯಯನ ಹೇಗಿರಬೇಕು, ಪಾಲಕರ ಸಿದ್ಧತೆ ಹೇಗಿರಬೇಕು, ಕಾಲೇಜುಗಳ ವಾತಾವರಣ ಹೇಗಿರಬೇಕು, ಒಟ್ಟಾರೆ ಈ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕಾದರೆ ಶಿಕ್ಷಣದ ಒಂದು ಭವಿಷ್ಯವನ್ನು ರೂಪಿಸಬೇಕಾದರೆ
ಕಾಲೇಜುಗಳ ಪಾತ್ರ ಬಹಳ ಮುಖ್ಯವಾಗಿರ್ತದೆ. ಈ ಪ್ರಾಸ್ತಾವಿಕ ಮಾತುಗಳಲ್ಲಿ ಈ ಸಂಸ್ಥೆಯ ಕಾಲೇಜಿನ ಅಧ್ಯಕ್ಷರು ಹೇಳಿದ್ದನ್ನು ಕೇಳಿದರೆ ಭಾಳ ಸಂತೋಷ ಅನ್ನಿಸ್ತದೆ. ದಿಸ್ ಕಾಲೇಜ್ ಹ್ಯಾಸ್ ಗಟ್ ಲಾಟ್ ಆಫ್ ಅಕಾಡೆಮಿಕ್ ಕ್ರೆಡೆನ್ಷಿಯಲ್ಸ್. ದ ಸ್ಟೂಡೆಂಟ್ಸ್ ಆಫ್ ದಿಸ್ ಕಾಲೇಜ್, ನಾಟ್ ಪಿ ಯು ಕಾಲೇಜ್, ಕಾಲೇಜಸ್ ವಿಚ್ ಆರ್ ಬೀಂಗ್ ರನ್ನಿಂಗ್ ಅಂಡರ್ ದಿ ಅಫಿಲೇಟೆಡ್ ಟು ಕರ್ನಾಟಕ ಸ್ಟೇಟ್ ಅಕ್ಕಮಹಾದೇವಿ ಯೂನಿವರ್ಸಿಟಿ, ಇಟ್ ಸೀಮ್ಸ್ ದ ಅಲುಮ್ನಿ ಆಫ್ ದಿಸ್ ಕಾಲೇಜ್ ಹ್ಯಾವ್ ಗಾಟ್ ಗ್ರೇಟರ್ ಅಕಾಡೆಮಿಕ್ ಕ್ರೆಡೆನ್ಷಿಯಲ್ಸ್, ಹ್ಯಾವಿಂಗ್ ಬೆಟರ್ ಪೊಸಿಷನ್ಸ್ ಇನ್ ವೇರಿಯಸ್ ಸ್ಟೇಟ್ಸ್ ಆಫ್ ದಿ ಕಂಟ್ರಿ. ಆ್ಯಂಡ್ ಆಲ್ಸೋ ಐ ಆಮ್ ಮಚ್ ಮೋರ್ ಹ್ಯಾಪಿ ಟು ಲರ್ನ್ ಫ್ರಮ್ ದಿ ಕನ್ಸರ್ನ್ಡ್ ಅಫೀಷಿಯಲ್ಸ್ ದ್ಯಾಟ್ ದಿ ಅಲುಮ್ನಿ ಆರ್ ಆಲ್ಸೋ ವರ್ಕಿಂಗ್ ಇನ್ ವೇರಿಯಸ್ ಡಿಫ್ರೆಂಟ್ ಕಂಟ್ರೀಸ್ ಆಫ್ ದಿ ವರ್ಲ್ಡ್. ಬಹುಶಃ ಗುಲ್ಬರ್ಗದಲ್ಲಿಯೂ ಕೂಡ ಈ ರೀತಿಯ ಶಿಕ್ಷಣ ಸಂಸ್ಥೆಗಳು ತಮ್ಮಷ್ಟಕ್ಕೆ ತಾವೇ ತೊಡಗಿಸಿಕೊಂಡು ಶಿಕ್ಷಣ ಅಂತಕ್ಕಂಥ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥ ಭಾಳ ಸಂತೋಷದ ವಿಷಯ. ಐ ಟೇಕ್ ದಿಸ್ ಅಪರ್ಚುನಿಟಿ ಟು ಕಂಗ್ರ್ಯಾಚುಲೇಟ್ ದಿ ಎಂಟೈರ್ ಸೊಸೈಟಿ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ವಿಚ್ ಈಸ್ ರನ್ನಿಂಗ್ ದ ಡಿಗ್ರಿ ಕಾಲೇಜಸ್ ಆ್ಯಂಡ್ ವಿಚ್ ಆರ್ ಕಮೆನ್ಸಿಂಗ್ ದ ಪಿ ಯು ಕಾಲೇಜ್ ಫ್ರಮ್ ದಿಸ್ ಅಕಾಡೆಮಿಕ್ ಇಯರ್ ಟು. ಸರ್, ಲೆಟ್ ಮೀ ಕಂಗ್ರ್ಯಾಚುಲೇಟ್ ಯು ಆ್ಯಂಡ್ ಆಲ್ಸೋ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಂಡೆವರ್ಸ್ ಇನ್ ದಿ ಅಕಾಡೆಮಿಕ್ ಸೆಷನ್ಸ್. ಒಂದು ಎರಡು ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಯಾಕಂಥೇಳಿದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿದ್ದಾರೆ, ತುಂಬ ಚೆನ್ನಾಗಿ ಮಾತನಾಡ್ತಾರೆ ಅವರು ಪದವಿ ಪೂರ್ವ ಶಿಕ್ಷಣವನ್ನು ಕುರಿತು. ಹೇಗಿದೆ ನಮ್ಮ ಇಂದಿನ ಶಿಕ್ಷಣದ ವ್ಯವಸ್ಥೆ ಅಂಥೇಳಿದರೆ ನನ್ನಷ್ಟಕ್ಕೆ ನಾನೇ ಭಾಳಷ್ಟು ಸಲ ಪ್ರಶ್ನೆಗಳನ್ನು ಮಾಡ್ತಿರ್ತೇನೆ, ನನ್ನಷ್ಟಕ್ಕೆ ನಾನೇ ಆಲೋಚನೆ ಮಾಡ್ತೇನೆ. ಶಿಕ್ಷಣ ಅಂದರೆ ಏನು, ಯಾವ ರೀತಿಯ ಶಿಕ್ಷಣ ಇಂದು ನಮ್ಮ ಮಕ್ಕಳಿಗೆ ಬೇಕಾಗಿದೆ, ಶಿಕ್ಷಣದ ವ್ಯವಸ್ಥೆ ಹೇಗಿದೆ, ಪಿ ಯು ಕಾಲೇಜಿನ ಒಂದು ಪರಿಸ್ಥಿತಿಯನ್ನು ನಾವು ಸೂಕ್ಷ್ಮವಾಗಿ ಅವಲೋಕಿಸೋದು ಆದರೆ ಈ ಎರಡು ವರ್ಷಗಳ ಅವಧಿ ವಿಶೇಷವಾಗಿ ಪಾಲಕರಿಗೆ ಒಂದು ಯುದ್ಧಕ್ಕೆ ಹೋಗ್ತಕ್ಕಂಥ ತಯಾರಿಯಲ್ಲಿ ಪಾಲಕರು ಇರ್ತಾರೆ. ಬಹುಶಃ ನಾವು ಎರಡು ವರ್ಷಗಳ ಕಾಲ ಯುದ್ಧನೇ ಮಾಡ್ತಾ ಇದ್ದೀವಿ ಅನ್ನತಕ್ಕಂಥ ವಾತಾವರಣ ನಾವು ಮನೆಯಲ್ಲಿ ನಿರ್ಮಿಸ್ಕೊಂಡು ಬಿಟ್ಟಿರ್ತೇವೆ. ಅದು ನಿಜ ಕೂಡ. ಯಾಕಂಥೇಳಿದರೆ ಆ ಮಕ್ಕಳ ಮುಂದಿನ ಭವಿಷ್ಯ ಈ ಪಿ ಯು ಸಿಯ ಫಲಿತಾಂಶದ ಮೇಲೆ ನಿಂತಿರ್ತದೆ ಅಂತಕ್ಕಂಥ ಮಾತನ್ನು. ಇದೇ ವೇಳೆ ನಾಗಾಂಬಿಕಾ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಆಡಳಿತಾಧಿಕಾರಿಗಳಾದ ಅಕ್ಷಯ್ ಎ ಬಿರಾದರ್ ಅವರು ಮಾತನಾಡಿದರು. ಅಂಬಿಕಾ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವಾಸ್ ರಿಜಿಸ್ಟರ್ಡ್ ಆನ್ 29th July 2005 ಅಂಡರ್ ದ ಲೀಡರ್ಶಿಪ್ ಆಫ್ ಮೈ ಫಾದರ್ ಡಾಕ್ಟರ್ ಬಿರಾದರ್ ಅರವಿಂದ್ ಕುಮಾರ್ ವಿತ್ ದ ಮೋಟ್ ಆಫ್ ಬ್ರಿಂಗಿಂಗ್ ಕ್ವಾಲಿಟಿ ಇನ್ ಟೀಚರ್ ಎಜುಕೇಷನ್ ಆ್ಯಂಡ್ ಸ್ಕೂಲ್ ಎಜುಕೇಷನ್ ಇನ್ ದಿಸ್ ರೀಜನ್. ಇನ್ ದಿಸ್ ಜರ್ನಿ ದ ಟ್ರಸ್ಟ್ ಎಸ್ಟಾಬ್ಲಿಷ್ಡ್ ನಾಗಾಂಬಿಕಾ ಕಾಲೇಜ್ ಆಫ್ ಎಜುಕೇಷನ್ ಫಾರ್ ವುಮೆನ್ ಇನ್ ಕಲಬುರ್ಗಿ ಆನ್ 15th December 2007 ಟು ಪ್ರೊವೈಡ್ ಟೀಚರ್ ಟ್ರೈನಿಂಗ್ ಪರ್ಟಿಕ್ಯುಲರ್ಲಿ ಫಾರ್ ವುಮೆನ್ಸ್. Our B.Ed. college has given many best teachers throughout its journey to many schools and colleges in this region. Our students are working in Orissa, Kerala, Uttar Pradesh, Bihar, Rajasthan, Maharashtra, Telangana, Andhra Pradesh, Gujarat and Goa. I am proud to inform you that our college students are rendering their service in Australia, England, UAE and USA also. Our college has been giving the best teachers to this society every year. For the academic year 2007-08, 69 teacher trainees got admission and all the students passed. Among them, 51 students got distinction. In 2008-09, 87 students took admission. All the students passed with 66 students scoring distinction. In 2009-10, 100 students were admitted. The college result was 96% and 53 trainees got distinction. In 2010-11, 100 students took admission. The total pass percentage was 99%. Among them, 82 students got distinction. The same year, our college student Anjana Nagansur got the gold medal from Karnataka State Akkamahadevi Women's University for scoring highest marks in the Department of Education and securing first rank, which gave name and fame to our college. In the year 2011-12, 100 students got admission. The result was 100% and 89 students got distinction. In 2012-13, 100 students took admission and all the students passed, among which 92 students got distinction. In the year 2013-14, 100 students were admitted and the result was 100% with 92 students securing distinction.
In 2014-15, 100 students got admission and all the students passed, in which 90 students got distinction. From 2015, the NCET changed the B.Ed. course year from 1 year to 2 years. That year, 99 trainees got admitted and excelled the course for the course year 2015-17. ಈ ಸಂದರ್ಭದಲ್ಲಿ ಶಿವಶರಣಪ್ಪ ಮುಳೆಗಾಂವ್, ಪ್ರೊಫೆಸರ್ ಉದಯ್ ಕುಮಾರ್ ಕೆ ಕುಲಕರ್ಣಿ, ಪ್ರೊಫೆಸರ್ ವಿಷ್ಣು ಎಂ ಸಿಂಧೆ, ಚನ್ನಬಸಪ್ಪ ಎಸ್ ಮುಧೋಳ್, ಡಾಕ್ಟರ್ ಸಂಗಮೇಶ್ ಹಿರೇಮಠ ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿಗಳು, ಆಡಳಿತ ಮಂಡಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.